Welcome to fourth session, Unit 3, Gentlemen of Rio and Medio, Highlights of the Lesson, and Unit 8, Science and Hope of Survival, Highlights of the Lesson. The first character of this lesson is the author. Author, athwa narrator, athwa storyteller. So he is a lawyer. This author is a lawyer and he has got his American friends. Alva, how does the lesson start? Heg start agutte illi author yaratra Don Anselmo antakanta innondu character na illi naavu nortivi. Alva, Don Anselmo avar jothe maatadta idare. So who is this Don Anselmo? He is a man of a village, Rio and Medio antakanta village ali, is a very old man and he is staying in that village for a long time. Alva, ivaribbara nadave sambhashane nadita ide. Yen sambhashane nadiyutte? Don Anselmo wants to sell a property, sell his property, his land and his house. Alva, first paragraph nodak hodre nimge ee Don Anselmo avarda property bagge description ide ali. ಅವ್ರ ಪ್ರಾಪರ್ಟಿ ತುಂಬ ಓಲ್ಡ್ ಆಗಿದ್ರೂ ಕೂಡ ಎಷ್ಟು ಚೆನ್ನಾಗಿತ್ತು, ಏನೆಲ್ಲ ಅಲ್ಲಿತ್ತು. ಕ್ರೀಕ್ ಅನ್ನೋ ಪದ ಉಪಯೋಗಿಸಿದ್ದಾರೆ ಅಲ್ಲಿ. ದೋ ದ ಹೌಸ್ ವಾಸ್ ವೆರಿ ಓಲ್ಡ್, ಇಟ್ ವಾಸ್ ಬ್ಯೂಟಿಫುಲ್, ಇಟ್ ವಾಸ್ ನಾಲ್ಡ್ ಬೈ ಬ್ಯೂಟಿಫುಲ್ ಫ್ಲವರ್ಸ್ ಅಂತ ಇದೆ. ಗಾರ್ಡನ್ ಇತ್ತು, ಎಲ್ಲ ಇತ್ತಲ್ವ ಮಕ್ಕಳ, ಆರ್ಚರ್ಡ್ ಇತ್ತು. ಈ ಪದಗಳೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿ ನೀವು ನೋಟ್ ಮಾಡ್ಕೋಬೇಕು ಆಯ್ತಾ. ಡಿಸ್ಕ್ರಿಪ್ಷನ್ ಆಫ್ ಡಾನ್ ಆನ್ಸಲ್ಮೋಸ್ ಪ್ರಾಪರ್ಟಿ ಅಂತ ಕೇಳಿದಾಗ ಪ್ರಶ್ನೆ, ನೀವು ಈ ಪದಗಳನ್ನೆಲ್ಲ ಬಳಸಬೇಕಾಗತ್ತೆ. ಸೊ ಕೀಪ್ ಇನ್ ಯುವರ್ ಮೈಂಡ್ ಅಬೌಟ್ ಆಲ್ ದೀಸ್ ವರ್ಡ್ಸ್. ನೌ ಲೆಟ್ಸ್ ಕಮ್ ಟು ಸ್ಪೀಕ್ ಕ್ಯಾರೆಕ್ಟರ್ ಆಫ್ ದಿಸ್ ಆಥರ್. ಆಥರ್ಗೂ ಇವ್ರಿಗೂ ಒಂದು ಡೈಲಾಗ್ ನಡೀತಾ ಇರತ್ತೆ ಅಲ್ವಾ. ಸೊ ಡಾನ್ ಆನ್ಸೆಲ್ಮೊ ವಾಂಟ್ಸ್ ಟು ಸೆಲ್ ಹಿಸ್ ಪ್ರಾಪರ್ಟಿ. ಆದರೆ ಡಾನ್ ಆನ್ಸೆಲ್ಮೊದು ವಿಶಿಷ್ಟತೆ ಏನಪ್ಪ? ಇಲ್ಲಿ ಡಾನ್ ಆನ್ಸೆಲ್ಮೊ ಬಗ್ಗೆ ಬಂದಾಗ ನೀವು ಯಾವ್ಯಾವ ಒಂದು ಮುಖ್ಯ ವಿಷಯಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು? ಮೊದಲನೇದಾಗಿ ಆನ್ಸೆಲ್ಮೋಸ್ ಅನ್ಯೂಶುವಲ್ ಅಪಿಯರೆನ್ಸ್. ಏನಿದು ಅನ್ಯೂಶುವಲ್ ಅಪಿಯರೆನ್ಸ್ ಅಂತ ನೋಡಬೇಕಾಗತ್ತೆ ನಾವು. ಆಯಿತಾ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಹೇಗೆ ಅವರು ಡ್ರೆಸ್ ಮಾಡ್ತಾ ಇದ್ರು, ಹೇಗೆ ಅವ್ರು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ಬರ್ತಾ ಇದ್ರು, ಅಬೌಟ್ ಇಸ್ ಗ್ಲೌಸ್ ಅಂಡ್ ಅಬೌಟ್ ಇಸ್ ಹ್ಯಾಟ್. ಎವ್ರಿಥಿಂಗ್ ಈಸ್ ಡಿಸ್ಕ್ರೈಬ್ಡ್ ಅಂಡ್ ಇಟ್ ಈಸ್ ಕಂಪೇರ್ಡ್ ಟು ಟೂ ಪೀಪಲ್. ಒನ್ ಇಸ್ ಸೆನಾರ್ ಕ್ಯಾಟ್ರನ್ ಅಂಡ್ ಅನದರ್ ಕ್ಯಾರೆಕ್ಟರ್ ಇಸ್ ಚಾರ್ಲಿ ಚಾಪ್ಲಿನ್ ಅಲ್ವಾ. ಇದಿಷ್ಟನ್ನ ನೀವು ಅನ್ಯೂಶುವಲ್ ಅಪಿಯರೆನ್ಸ್ ಅಂತ ಕ್ವೆಶ್ಚನ್ ಬಂದಾಗ ಇದಿಷ್ಟನ್ನ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಸೆಕೆಂಡ್ ಈಸ್ ಇ ವಾಸ್ passionate about his land and children of Rio and Medio. Passionate of his land and children of Rio and Medio. Very important point ee paathadalli alva makkale, idu children of Medio bahala important. What is the meaning of passionate of his land and children of Rio and Medio? Iga lab real Don Anselmo was a very oldest man in the village anta gottu nimgella, kathe helidire, kathe odidira. So he is passionate, he loves his land. Heg torustane avano love na? He tilled the same land which his ancestor tilled. He stayed in the same house which his ancestor stayed in that house. ಅದು ತೋರಿಸುತ್ತೆ ಪ್ಯಾಷನೇಟ್ ಆಫ್ ಲ್ಯಾಂಡ್. ಚಿಲ್ಡ್ರನ್ ಆಫ್ ರಿಯೋ ಆ್ಯಂಡ್ ಮೀಡಿಯೋ ಬಗ್ಗೆ ಲವ್ ಇತ್ತು ಅವನಿಗೆ, ತುಂಬ ಕನ್ಸರ್ನ್ ಇತ್ತು, ಪ್ಯಾಷನೇಟ್ ಆಗಿದ್ದ ಅನ್ನೋದಕ್ಕೇನು ಉದಾಹರಣೆ ಅಂತ ಹೇಳಿದ್ರೆ ಏನು ಹೇಳಿ ನೋಡೋಣ. ನಿಮಗೆಲ್ಲರಿಗೂ ಗೊತ್ತು ಅಲ್ವಾ, ಎವ್ರಿ ಚೈಲ್ಡ್ ವಾಸ್ ಬೋರ್ನ್ ಇನ್ ಅ ವಿಲೇಜ್ ಯೂಸ್ ಟು ಪ್ಲಾಂಟ್ ಎ ಟ್ರೀ ಅಲ್ವಾ. ಇದ್ರ ಬಗ್ಗೆ ಪ್ಯಾಷನೇಟ್ ಆಫ್ ಚಿಲ್ಡ್ರನ್ ಅನ್ ರಿಯೋ ಆ್ಯಂಡ್ ಮೀಡಿಯೋ ಮಾಡಿದಾಗ ನೆನ್ಪಿಟ್ಕೋಬೇಕು, ಹೀ ಪ್ಲಾಂಟೆಡ್ ಎ ಟ್ರೀ. ಆ್ಯಂಡ್ ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಡಾನ್ ಆನ್ಸೆಲ್ಮೊ ಈಸ್ ಎ ಪ್ರಿನ್ಸಿಪಲ್ಡ್ ಮ್ಯಾನ್. ಪ್ರಿನ್ಸಿಪಲ್ಡ್ ಮ್ಯಾನ್. ಯಾಕೆ ಈ ಪ್ರಿನ್ಸಿಪಲ್ಡ್ ಮ್ಯಾನ್ ಬಗ್ಗೆ ಮಾತಾಡ್ತೀವಿ? ವೈ ಡೂ ವಿ ಸೇ ಡಾನ್ ಆನ್ಸೆಲ್ಮೊ ವಾಸ್ ಅ ಪ್ರಿನ್ಸಿಪಲ್ಡ್ ಮ್ಯಾನ್
ಅಂತಕ್ಕದನ್ನು ನಾನು ಎರಡು ನಂಬರ್ ಪ್ರಶ್ನೆ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಡಾನ್ ಆನ್ಸಲ್ಮೋ ಮಾಡಿದಾಗ ಡಾನ್ ಆನ್ಸಲ್ಮೋ ಕ್ಯಾರೆಕ್ಟರ್ನ ನಾವು ಅನಲೈಸ್ ಮಾಡಿದಾಗ ಯು ಶುಡ್ ಕೀಪ್ ತ್ರೀ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ ಚಾಪ್ಟರ್. ಓಕೆ, ಇಸ್ ಅನ್ಯೂಶುವಲ್ ಅಪಿಯರೆನ್ಸ್, ಪ್ಯಾಷನೇಟ್ ಆಫ್ ಇಸ್ ಲ್ಯಾಂಡ್ ಅಂಡ್ ಚಿಲ್ಡ್ರನ್ ಆಫ್ ರಿಯನ್ ಮೀಡಿಯೋ, ಪ್ರಿನ್ಸಿಪಲ್ಡ್ ಪರ್ಸನ್. ಇದಿಷ್ಟು ಮೂರನ್ನು ತಿಳ್ಕೊಳ್ಬೇಕು. ಪ್ರಿನ್ಸಿಪಲ್ಡ್ ಮ್ಯಾನ್ ಅಂತ ಬಂದಾಗ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ದೇರ್ ವಾಸ್ ಅ ಅಗ್ರಿಮೆಂಟ್ ಬಿಟ್ವೀನ್ ದಿ ಅಮೆರಿಕನ್ಸ್ ಆ್ಯಂಡ್ ದ ಡೊನಾನ್ಸ್ ಆ್ಯಂಡ್ ಡೊನಾನ್ಸಲ್ಮೋ ಟು ಸೆಲ್ ಹಿಸ್ ಲ್ಯಾಂಡ್ ಫಾರ್ $1,200 ಅಲ್ವಾ. ಬಟ್ ಇಟ್ ವಾಸ್ ಮೋರ್ ದ ಲ್ಯಾಂಡ್ ವಾಸ್ ಮೋರ್. ಆ ಅಮೆರಿಕನ್ಸ್ ಅವರು ಅದನ್ನು ಸರ್ವೆ ಮಾಡಿದಾಗ ಲ್ಯಾಂಡ್ ಡಬಲ್ ಇದೆ ಅಂತ ಹೇಳಿದಾಗ ಈ ದೇ ವರ್ ರೆಡಿ ಟು ಪೇ ಹಿಮ್ ಡಬಲ್ ಅಮೌಂಟ್, ಬಟ್ ಈ ವಾಸ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಬಿಕಾಸ್ ಈ ಹ್ಯಾಡ್ ಗಿವನ್ ಎ ವರ್ಡ್ ಸೇಯಿಂಗ್ ದಟ್ ಈ ವಾಂಟ್ಸ್ ವಿಲ್ ಸೆಲ್ ಹಿಸ್ ಪ್ರಾಪರ್ಟಿ ಫಾರ್ $1,200. ಆಯ್ತಾ ಮಕ್ಕಳ? ಹಾಗೆ ಈಗ ನೆಕ್ಸ್ಟ್ ಕ್ಯಾರೆಕ್ಟರ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಈಸ್ ಅಬೌಟ್ ದಿ ಅಮೆರಿಕನ್ಸ್. ಇವರು ಯಾರಿಗೆ ಫ್ರೆಂಡ್ ಅಂತ ಹೇಳಿದ್ರೆ ನರೇಟರ್ಗೆ. ಥ್ರೂ ದ ನರೇಟರ್ ಈ ಅಮೆರಿಕನ್ ಫ್ರೆಂಡ್ಸು ಬಾಟ್ ದ ಲ್ಯಾಂಡ್ ಫ್ರಮ್ ಡಾನ್ ಆನ್ಸಲ್ಮೋ. ಸೊ ಈ ಅಮೆರಿಕನ್ ಫ್ರೆಂಡ್ಸ್ ಬಗ್ಗೆ ನಾವು ಮಾತಾಡಿದಾಗ ಎರಡು ಕೀ ಇಂಪಾರ್ಟೆಂಟ್ ವರ್ಡ್ಸನ್ನು ನೀವು ನೆನ್ಪಿಟ್ಕೋಬೇಕು. ಏನಪ್ಪ ಅದ ಅಂತ ಹೇಳಿದ್ರೆ ದಿ ಅಮೆರಿಕನ್ ಫ್ರೆಂಡ್ಸ್ ಆರ್ ಟ್ರೂತ್ಫುಲ್ ಅಲ್ವಾ, ದೇ ಆರ್ ಟ್ರೂತ್ಫುಲ್. ಆಮೇಲೆ ಇನ್ನೊಂದೇನು ಆ ಟ್ರೂತ್ಫುಲ್ನೆಸ್ ತೋರಿಸಿದ ಮೇಲೆ ಅವರು ಜೆನರಸ್, ದೇವರ್ ಜೆನರಸ್. ಸೊ ಈ ಎರಡು ಇಂಪಾರ್ಟೆಂಟ್ ಪಾಯಿಂಟನ್ನು ಇಟ್ಕೊಂಡು ನೀವು ಎಲಾಬ್ರೇಟ್ ಮಾಡ್ಕೋಬೇಕಾಗತ್ತೆ. ಹೇಗೆ ದ ಅಮೆರಿಕನ್ ಫ್ರೆಂಡ್ಸ್ ವರ್ ಟ್ರೂತ್ಫುಲ್, ಹೇಗೆ ಅವರು ಟ್ರೂತ್ಫುಲ್ ಅನ್ನೋದನ್ನು ಹೇಗೆ ತೋರಿಸೋದು ನಾವು? ಫುಲ್ ಅವರು ದೇ ಮೇಡ್ ಅ ಡಿಸ್ಕವರಿ ಅಲ್ವಾ. ಡಿಸ್ಕವರಿ ಅನ್ನೋ ವರ್ಡ್ ಇದೆ ಅಲ್ವಾ ಆ ಪಾಠದಲ್ಲಿ. ಏನನ್ನು ಡಿಸ್ಕವರಿ ಮಾಡಿದ್ರು? ಡಾನ್ ಆನ್ಸಲ್ಮೋ ಹೇಳ್ದ ನನ್ನ ಹತ್ರ 8 acres ಆಫ್ ಲ್ಯಾಂಡ್ ಇದೆ, ಅದನ್ನು ಮಾರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಡಿಸ್ಕವರ್ ಮಾಡಿದಾಗ, ಅದು ಸರ್ವೆ ಮಾಡಿದಾಗ ಎಷ್ಟಿತ್ತು? ಇಟ್ ವಾಸ್ ಅ ಡಬಲ್. ಸೊ ಅವ್ರು ಸುಳ್ಳು ಹೇಳಲಿಲ್ಲ ಡಾನ್ ಆನ್ಸಲ್ಮೋಗೆ, 8 acres ಇದೆಯಪ್ಪ, ನೀನು $1,200 ಮಾರ್ತಾ ಇದೆಯಾ ಅಷ್ಟೇ ತಗೋ. ಬಟ್ ದೇ ಸೆಡ್ ನೋ, ಇಟ್ ಇಸ್ ಮೋರ್, ಇಟ್ ಇಸ್ ಆ್ಯಕ್ಚುಲಿ ಡಬಲ್, ಸೊ ಟೇಕ್, ವಿ ಆರ್ ರೆಡಿ ಟು ಪೇ ದಿ ಅಮೌಂಟ್ ಅಲ್ವಾ. ಸೊ ಇಟ್ ಈಸ್ ಟ್ರೂತ್ಫುಲ್ನೆಸ್ ತೋರಿಸುತ್ತೆ. ನೆಕ್ಸ್ಟ್ ಜೆನರಾಸಿಟಿ, ಈ ವಾಸ್ ಜೆನರಾಸಿಟಿ ಅಂದರೆ ಏನು? ಧಾರಾಳತನ ಅಲ್ವಾ. ಈಗ ಒಂದು ಪ್ರಾಪರ್ಟಿಯನ್ನು ಮಾರಿದ ಮೇಲೆ ಆ ಪ್ರಾಪರ್ಟಿಲಿ ಏನೇನಿರುತ್ತೆ, ಫಾರ್ ಎಕ್ಸಾಂಪಲ್ ನಾನೇನೋ ಒಂದು ಲ್ಯಾಂಡನ್ನು ಮಾರ್ಕೊಳ್ಳಿ, ಆ ಲ್ಯಾಂಡಲ್ಲಿ ಏನೇನು ಬೆಳೆದಿರ್ತೀನಿ ಆ ಬೆಳೆ ಎಲ್ಲನೂ ಯಾರಿಗೆ ಮಾರಿರ್ತೀನೋ ಆ ವ್ಯಕ್ತಿಗೆ ಸೇರಿದ್ದಲ್ವಾ. ಆದರೆ ಇಲ್ಲಿ ನೋಡಿ ಡಾನ್ ಆನ್ಸಲ್ಮೋ ಏನು ಹೇಳ್ತಾನೆ, ಐ ಸೋಲ್ಡ್ ಮೈ ಪ್ರಾಪರ್ಟಿ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ದಟ್ ಆರ್ ಇನ್ ದ ಆರ್ಚರ್ಡ್, ದೇ ಆರ್ ನಾಟ್ ಮೈನ್ ಅಂತಾನೆ ಅಲ್ವಾ. ಸೊ ಆದರೆ ಅಮೆರಿಕನ್ಸು ಕೋರ್ಟ್ಗೆ ಹೋಗ್ಬೋದಾಗಿತ್ತು, ದೇ ಕುಡ್ ಹ್ಯಾವ್ ಸೂಡ್ ಎ ಕೇಸ್ ಅಗೇನ್ಸ್ಟ್ ಡಾನ್ ಆನ್ಸಲ್ಮೋ, ಬಟ್ ದೇ ವರ್ ಜೆನರಸ್, ದೇ ಡಿಡ್ ನಾಟ್ ಡೂ ದಟ್. ಅವ್ರೇನು ಮಾಡಿದ್ರು, ದೇ ಪೇಡ್ ಮನಿ ಟು ಆಲ್ ದ ಚಿಲ್ಡ್ರೆನ್ ಹೂ ವರ್ ಇನ್ ದ ವಿಲೇಜ್ ಆ್ಯಂಡ್ ದೇ ಬಾಟ್ ದ ಟ್ರೀಸ್ ಫ್ರಮ್ ದ ಓಲ್ಡ್ ಫ್ರಮ್ ದ ಚಿಲ್ಡ್ರೆನ್ ಅಲ್ವಾ. ಸೊ ಹಾಗಾಗಿ ಈ ಜೆನರಾಸಿಟಿಯನ್ನು ತೋರಿಸುತ್ತೆ. ಆವಾಗ ನಾವು ಈ ಪಾಯಿಂಟನ್ನು ಸ್ಟ್ರೆಸ್ ಮಾಡಬೇಕಾಗತ್ತೆ. ದೇ ಬಾಟ್ ಆಲ್ ದ ಟ್ರೀಸ್ ಫ್ರಮ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೀಡಿಯೋ ಅಲ್ವಾ. ಸೊ ದಿಸ್ ಇಸ್ ದ ಹೈಲೈಟ್ ಆಫ್ ದ ಲೆಸನ್. ಇದಿಷ್ಟನ್ನು ನಾವು ಮೇಯ್ನ್ ಆಗಿ ತಗೊಂಡಿದ್ದೀನಿ. ಮೇಯ್ನ್ ಆಗಿ ನಾವು ಇಷ್ಟನ್ನು ತಿಳ್ಕೊಂಡ್ರೆ ಬಹುಶಃ ನೀವು ಇಲ್ಲಿ ಎಲ್ಲ 2 ಪ್ರಶ್ನೆಗಳನ್ನೂ ಆನ್ಸರ್ ಮಾಡಬಹುದು ಅಂತ ಭಾವಿಸ್ಕೊಂಡಿದ್ದೀನಿ. 8th ಯೂನಿಟ್ಗೆ ಹೋಗೋಣ, ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಮಕ್ಕಳೇ, ಇಲ್ಲಿ ಒಂದು ವಿಷಯನ ನೀವು ನೆನ್ಪಿಟ್ಕೊಳ್ಬೇಕು, ಈ ಪಾಠ ಇಟ್ಸ್ ನಾಟ್ ಎ ಪ್ಲೇ ನಾರ್ ಎ ಫಿಕ್ಷನ್ ನಾರ್ ಎ ಸ್ಟೋರಿ. ಇದು ಸ್ಟೋರಿನೂ ಅಲ್ಲ, ಡ್ರಾಮಾನೂ ಅಲ್ಲ, ಪ್ಲೇನೂ ಅಲ್ಲ. ಇದು
ಇದು ಒಂದು ಎಸ್ಸೆ ಬಂದು ಅಲ್ವಾ ಇದು ಬಂದು ಪ್ರಬಂಧ ಒಬ್ಬ ಸೈಂಟಿಸ್ಟ್ ಕೆಲೀಸ್ ಬೋರೋಕ್ ಅನ್ನೋ ಸೈಂಟಿಸ್ಟು ತಮ್ಮ ಒಂದು ಎಸ್ಸೆಯನ್ನು ಪ್ರಬಂಧವನ್ನು ಮಂಡಿಸಿದ್ದಾರೆ ಆ ಪ್ರಬಂಧದಲ್ಲಿ ಏನೇನಿದೆ ಅವರ ಅನುಭವಗಳೇನು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ಇದೆ ಅಷ್ಟೆ ಈ ಪಾಠದಲ್ಲಿ ಮೂರು ಅಂಶಗಳನ್ನು ನಾವು ಮೊದಲಿನಲ್ಲಿ ನೆನಪಿಟ್ಕೊಳ್ಬೇಕು ಫಸ್ಟ್ ಈಸ್ ಕೆಲೀಸ್ ಬೋರೋಕ್ ಆಯ್ತಾ ಆಮೇಲೆ ಕೆಲೀಸ್ ಬೋರೋಕ್ ಎಲ್ಲಿಗೆ ಹೋದರು ಜಿನೀವಾಗ ಹೋದರು ಅಲ್ವಾ ಆಮೇಲೆ ಇದು ಸೈಂಟಿಸ್ಟ್ ಬಗ್ಗೆ ಇಟ್ ಈಸ್ ಅಬೌಟ್ ದ ಸೈಂಟಿಸ್ಟ್ ಅಷ್ಟೇ ಈ ಮೂರು ವಿಷಯಗಳ ಸುತ್ತ ಇಲ್ಲಿ ನಡೀತಾ ಇರತ್ತೆ ಈಗ ಫಸ್ಟು ಕೆಲೀಸ್ ಬೋರೋಕ್ ಬಗ್ಗೆ ನೋಡೋಣ ಏನೇನು ಮಾಡ್ಬೋದು ಕೆಲೀಸ್ ಬೋರೋಕ್ ಅಲ್ವಾ ಹಿ ಈಸ್ ಅ ಸೈಂಟಿಸ್ಟ್ ಕೆಲೀಸ್ ಬೋರೋಕ್ ಯಾರು ಸೈಂಟಿಸ್ಟ್ ಈ ಪಾಠದಲ್ಲಿ ಶುರುವಿನಲ್ಲಿ ಪ್ರಾರಂಭದ ಬಗ್ಗೆ ಏನು ಹೇಳ್ತಾರೆ ಕೆಲೀಸ್ ಬೋರೋಕ್ ಅವರು ಸೈನ್ಸ್ ಬಗ್ಗೆ ಹೇಳ್ತಾರೆ ಸೈಂಟಿಸ್ಟ್ ಬಗ್ಗೆ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಏನು ಬರುತ್ತೆ ಅವರು ಏನನ್ನು ರಿಸರ್ಚ್ ಮಾಡ್ತಾ ಇದ್ರು ಸೈಸಮಿಕ್ ವೇವ್ಸ್ ಬಗ್ಗೆ ಬರುತ್ತೆ ಸೈಸಮಿಕ್ ವೇವ್ಸ್ ಬಗ್ಗೆ ಅವರು ಮಾತಾಡ್ತಾರೆ ಅವರ ರಿಸರ್ಚ್ ಬಗ್ಗೆ ಅವರು ಮಾತಾಡ್ತಾರೆ ಮತ್ತು ಕೆಲೀಸ್ ಬೋರೋಕ್ ಅಂತ ಹೇಳಿದಾಗ ಇನ್ನು ಯಾವ ವಿಷಯಗಳನ್ನ ಅವ್ರ ಬಗ್ಗೆ ನೆನಪಿಟ್ಕೋಬೇಕು ಅಂತ ಹೇಳಿದ್ರೆ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ಜಿನೀವಾ ಈಸ್ ಎಕ್ಸ್ಪೀರಿಯನ್ಸಸ್ ಇನ್ ಜಿನೀವಾ ಇನ್ ಜಿನೀವಾ ಸಮೇತ್ ಇದಿಷ್ಟು ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡಿದ್ರೆ ಸಾಕು ನಾವು ಕೆಲೀಸ್ ಬೋರೋಕ್ ಬಗ್ಗೆ ಆಯಿತಾ ಅನೇಕ ವಿಷಯಗಳು ಈ ಪಾಠದ ಬಗ್ಗೆ ಬಂದ್ಬಿಡುತ್ತೆ ಮೊದಲನೇದು ಹೋಗೋಣ ಈಸ್ ಅ ಸೈಂಟಿಸ್ಟ್ ಯಾವ ಸೈಂಟಿಸ್ಟ್ ಅವರು ಏನು ರಿಸರ್ಚ್ ಮಾಡ್ತಾಯಿದ್ರು ಅವ್ರು ಬಂದು ಸೈಸಮಿಕ್ ವೇವ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ರು ಹೌ ದ ಟ್ರೆಮರ್ಸ್ ಆರ್ ಕಾಸ್ಡ್ ಬೈ ಸೈಸಮಿಕ್ ವೇವ್ಸ್ ಅಂತದನ್ನು ರಿಸರ್ಚ್ ಮಾಡ್ತಾಯಿದ್ರು ನೆಕ್ಸ್ಟು ಪಾಠದ ಪ್ರಾರಂಭದಲ್ಲಿ ಸೈನ್ಸ್ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾರೆ ಕೆಲೀಸ್ ಬೋರೋಕ್ ಅವರು ಅಲ್ವಾ ಸೈನ್ಸ್ ಇಸ್ ಅನ್ ಅಡ್ವೆಂಚರ್ ಅಂತ ಹೇಳ್ತಾರೆ ಏನೇನು ಹೇಳ್ತಾರೆ ಸೈನ್ಸ್ ಇಸ್ ಅನ್ ಅಡ್ವೆಂಚರ್ ಅಂತಾರೆ ಈ ಅಡ್ವೆಂಚರ್ನ ಅವರು ರಿಸರ್ಚ್ ಮಾಡ್ತಾಯಿದ್ರೆ ಯಾವ ಸೈಂಟಿಸ್ಟು ರಿಸರ್ಚ್ ಮಾಡುವಾಗ ಅವ್ರದ್ದೇ ಆದಂಥ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಅವ್ರು ಯಾವಾಗಲೂ ಮಾಡ್ತಾನೆ ಇರ್ತಾರೆ ಅದು ಆ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋವರೆಗೂ ಅವ್ರು ಮಾಡ್ತಿರ್ತಾರಲ್ವಾ ಏನೆಲ್ಲ ಅವರು ಮಾಡಬೇಕು ಅಂದ್ಕೊಂಡಿರ್ತಾರೆ ಎಲ್ಲಿಗೆ ತಲುಪಬೇಕು ಅಂದ್ಕೊಂಡಿರ್ತಾರೆ ಅಲ್ಲಿವರೆಗೂ ಅವರು ತಮ್ಮ ರಿಸರ್ಚನ್ನು ದೇ ಕ್ಯಾರಿ ಆನ್ ದೇರ್ ರಿಸರ್ಚ್ ದೆನ್ ಈ ಸೇಸ್ ಅಬೌಟ್ ಸೈಂಟಿಸ್ಟ್ ದ್ಯಾಟ್ ದೇ ಆರ್ ವೆರಿ ಹ್ಯಾಪಿ ವೆನ್ ದೇ ಕಂಪ್ಲೀಟ್ ದಿಯರ್ ಟಾಸ್ಕ್ ಅವರು ತುಂಬ ಹ್ಯಾಪಿಯಾಗಿರ್ತಾರೆ ಅವರ ಟಾಸ್ಕನ್ನು ಫುಲ್ಫಿಲ್ ಮಾಡಿದಾಗ ಅವರ ವರ್ಕನ್ನು ಫುಲ್ಫಿಲ್ ಮಾಡಿದಾಗ ಹಾಗೆ ಸೈಂಟಿಸ್ಟು ಯಾರ ಕೈ ಕೆಳಗೂ ಇರಲ್ಲ ಅವರು ಯಾವ ಕಾಲಮಿತಿ ಕೆಳಗಡೆಯೂ ಇರೋದಿಲ್ಲ ಅವ್ರಿಗೆ ಇಂಡಿಪೆಂಡೆನ್ಸ್ ಇರುತ್ತೆ ದೇ ವಿಲ್ ಬಿ ಹ್ಯಾಪಿ ದೇ ವಿಲ್ ಬಿ ಇಂಡಿಪೆಂಡೆಂಟ್ ಅಲ್ವಾ ದೇ ವಿಲ್ ಬಿ ಇಂಡಿಪೆಂಡೆಂಟ್ ಇದಿಷ್ಟು ವಿಷಯಗಳನ್ನು ಅವರು ಇಂಡಿಪೆಂಡೆಂಟ್ ಓಕೆ ಸೊ ಇಷ್ಟು ವಿಷಯಗಳನ್ನ ಅವರು ಹೇಳ್ತಾರೆ ಇಲ್ಲಿ ಸೈನ್ಸ್ ಬಗ್ಗೆ ಹಾಗೆ ಸಮ್ ಪೀಪಲ್ ದೇ ಬಿಕಮ್ ಸೈಂಟಿಸ್ಟ್ಸ್ ಆಮೇಲೆ ನೆಕ್ಸ್ಟ್ ಸೈಂಟಿಸ್ಟ್ ಬಗ್ಗೆ ಹೇಳ್ತಾರೆ ವೈ ಡು ಪೀಪಲ್ ಬಿಕಮ್ ಸೈಂಟಿಸ್ಟ್ ಇನ್ ಸ್ಪೈಟ್ ಆಫ್ ದೇಯರ್ ಲೆಸ್ ಮನಿ ವಾಟ್ ಎವರ್ ದೇ ಆರ್ ಅರ್ನಿಂಗ್ ಅಂತ ಆ ಲಾಯರ್ಸ್ ಆದರೆ ಡಾಕ್ಟರ್ಸ್ ಆದರೆ ಇಂಜಿನಿಯರ್ಸ್ ಆದರೆ ದೇ ಅರ್ನ್ ಮೋರ್ ಬಟ್ ನಾಟ್ ಸೈಂಟಿಸ್ಟ್ ದೇ ಸೈಂಟಿಸ್ಟ್ ಕೆನಾಟ್ ರನ್ ಆಫ್ಟರ್ ಮನಿ ಅಲ್ವಾ ಸೈಂಟಿಸ್ಟ್ ಆಲ್ವೇಸ್ ಟ್ರೈ ಟು ಸೇವ್ ದ ಲೈವ್ಸ್ ಆಫ್ ಮಿಲಿಯನ್ಸ್ ಅವರಿರೋದ್ರಿಂದನೇ ಇವತ್ತು ನಾವು ಇಷ್ಟೊಂದು ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ ಈಗ ನೋಡಿ ಕರೆಂಟ್ ಪ್ರೆಸೆಂಟ್ ಸಿಚುವೇಷನಲ್ಲೇ ನಾವು ವ್ಯಾಕ್ಸಿನ್ಗೋಸ್ಕರ ಎಷ್ಟೊಂದು ಕಾತುರದಿಂದ ಕಾಯ್ತಾ ಇದ್ದೀವಲ್ವಾ ಕೊರೋನಾ ವೈರಸ್ನ ಕಿಲ್ ಮಾಡ್ತಕ್ಕಂಥ ವ್ಯಾಕ್ಸಿನ್ಗೋಸ್ಕರ ಹಾಗೆ ಸೈಂಟಿಸ್ಟ್ ಇಲ್ಲದೆ ಹೋದರೆ ದರ್ ಇಸ್ ನೋ ಹೋಪ್ ಆಫ್ ಸರ್ವೈವಲ್ ಅನ್ನೋದನ್ನು ಭಾಳ ಚೆನ್ನಾಗಿ ಈ ಮೊದಲು ಟೂ ಪ್ಯಾರಾಗ್ರಾಫ್ಸಲ್ಲಿ ಅವರು ಎಸ್ಸೆನಲ್ಲಿ ಕೆಲೀಸ್ ಬೋರೋಕ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಆಯಿತಾ ದಟ್ ಈಸ್ ವೈ ದ ಸೈಂಟಿಸ್ಟ್ ವೈ ಸೈಂಟಿಸ್ಟ್ ದೇ ಚೂಸ್ ಅ ಪ್ರೊಫೆಷನ್ ಆಫ್ ಬಿಕಮಿಂಗ್ ಅ ಸೈಂಟಿಸ್ಟ್ ಅನ್ನೋದ್ರ ಬಗ್ಗೆನೂ ಅಲ್ಲಿ ಹೇಳ್ತಾರೆ ಆಮೇಲೆ ಏನಾಗುತ್ತೆ ನಾವು ದರ್ ಇಸ್ ಅ ಪ್ರಾಬ್ಲಮ್ ದಟ್ ಈಸ್ ವೈ ದ ಪ್ರೆಸಿಡೆಂಟ್ ಆಫ್ USSR ಹಿ ಸಮನ್ಸ್ ಅ ಮೀಟಿಂಗ್ ಇನ್ ಜೆನೀವಾ ಹಿ ಕಾಲ್ಸ್ ಫಾರ್ ಅ ಮೀಟಿಂಗ್ ಇನ್ ಜೆನೀವಾ ಎಲ್ಲ ಸೈಂಟಿಸ್ಟ್ಗಳನ್ನ ಕರೀತಾರೆ ಆಯಿತಾ ಸೈಂಟಿಸ್ಟ್ಗಳನ್ನ ಕರೆದಾಗ ಏನಾಗತ್ತೆ ಅಲ್ಲಿ
ಹೀ ಗೆಟ್ಸ್ ಸಮ್ ಎಕ್ಸ್ಪೀರಿಯನ್ಸಸ್, ಏನೇನು ಎಕ್ಸ್ಪೀರಿಯನ್ಸಸ್ ಆಗತ್ತೆ ಅವರಿಗೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೇಕಾಗತ್ತೆ. ಕೆಲಿಸ್ ಬೋರೋಕ್ ಬರ್ಬ ಬಗ್ಗೆ ವಿಷಯವನ್ನು ಮಾತಾಡುವಾಗ ಏನೇನು ಎಕ್ಸ್ಪೀರಿಯನ್ಸ್ ಆಗತ್ತೆ ಅವರಿಗೆ ಈ ಜೆನೀವಾ ಮೀಟಿಂಗ್ ಹೋದಾಗ. ಅವ್ರು ಫಸ್ಟ್ ಆಫ್ ಆಲ್ ಹಿ ಈಸ್ ನಾಟ್ ಫೆಮಿಲಿಯರ್ ಟು ಅದರ್ ಸೈಂಟಿಸ್ಟ್, ಇಟ್ಸ್ ಅ ನ್ಯೂ ಕಂಟ್ರಿ, ಇಟ್ಸ್ ಅ ನ್ಯೂ ವರ್ಲ್ಡ್ ಫಾರ್ ಹಿಮ್. ಆದರೆ ಹಿ ಸೇಸ್ ದ್ಯಾಟ್ ಹಿ ಈಸ್ ನಾಟ್ ಲೋನ್ಲಿ ದೇರ್. ಇಲ್ಲಿ ಹಿ ಸೇಸ್ ಹಿ ಡಸ್ ನಾಟ್ ಫೀಲ್ ಲೋನ್ಲಿ. ಆಮೇಲೆ ಇನ್ನೊಂದು ಪಾಠ ಏನು ಕಲಿತಾರೆ, ಸೈಂಟಿಸ್ಟ್ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್. ಅಂತಕ್ಕಂಥದ್ದು ಇದೇನು, ಇದು ಸೇಮ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅವರೇನು ಒಂದೇ ಭಾಷೆ ಮಾತಾಡ್ತಾರಾ ಇಡೀ ಪ್ರಪಂಚದಲ್ಲಿರೋ ಸೈನ್ಸ್ ಅಲ್ಲ. ಅಂದರೆ ಸೈನ್ಸ್ ಇಸ್ ದಿಯರ್ ಲ್ಯಾಂಗ್ವೇಜ್, ಸೈನ್ಸ್ ಬಗ್ಗೆ ಮಾತಾಡ್ತಾರೆ ಅಷ್ಟೇ. ದೇ ಕಮ್ ಔಟ್ ಆಫ್ ದಿಯರ್ ಕಲ್ಚರಲ್ ಡಿಫ್ರೆನ್ಸಸ್. ಅವರು ಯಾವುದೇ ಅವರು ಸೇರಿದವರಾಗಿರಲಿ, ಯಾವುದೇ ಭಾಷೆಯನ್ನು ಮಾತಾಡ್ತಾ ಇರೋದ ಆಗಲಿ, ಆದರೆ ದೇರ್ ಕಾಮನ್ ಏಮ್, ದೇರ್ ಕಾಮನ್ ಗೋಲ್ ಈಸ್ ಅಬೌಟ್ ಸೈನ್ಸ್. ಸೊ ದೀಸ್ ಟೂ ಲೆಸನ್ಸ್ ಹೀ ಲರ್ನ್ಸ್ ಆ್ಯಂಡ್ ಈ ಸೇಸ್ ನೌ ವೆನ್ ಎವರ್ ಐ ಗೋ ಅಬ್ರಾಡ್ ನೌ ಐ ಡೋಂಟ್ ಫೀಲ್ ಲೋನ್ಲಿ, ಐ ಹ್ಯಾವ್ ಮೈ ಫ್ರೆಂಡ್ಸ್, ದೇ ಆರ್ ಆಲ್ ಸೈಂಟಿಸ್ಟ್ಸ್ ಆ್ಯಂಡ್ ದೇ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್. ಇದಿಷ್ಟು ಕೆಲಿಸ್ ಬೋರೋಕ್ ಅವ್ರ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಆಯ್ತಾ ಮಕ್ಕಳೇ, ನೆಕ್ಸ್ಟ್ ಸೈಸ್ಮಿಕ್ ವೇವ್ಸ್ ಬಗ್ಗೆ ಹೇಳಿದೆ. ಅವ್ರು ಮಾತಾಡ್ತಕ್ಕಂಥ ರಿಸರ್ಚ್ ಟಾಪಿಕ್ ಇದಾಗಿತ್ತು. ಅದ ಲೇಟರ್ ಆನ್ ನಾನು ಕನೆಕ್ಟ್ ಮಾಡ್ತೀನಿ ಇದನ್ನು ಹೇಗೆ ಅಂತ. ಸೊ ಇದನ್ನು ಬೇಕಾದರೆ ನೀವು ನೋಟ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಸುಲಭ ಆಗತ್ತೆ ಈ ಪಾಠವನ್ನು ಅನಲೈಸ್ ಮಾಡಲಿಕ್ಕೆ. ನೆಕ್ಸ್ಟ್ ನಾವು ಈ ಕೆಲಿಸ್ ಬೋರೋಕ್ ಆದಮೇಲೆ ನೆಕ್ಸ್ಟು ಪಾಯಿಂಟು ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರೆ ಜೆನೀವಾ ಸಮಿತ್ ಬಗ್ಗೆ ಮಾತಾಡೋಣ. ಈ ಜೆನೀವಾ ಸಮಿತ್ನ ಕರೆದವ್ರು ಯಾರು? ಪ್ರೆಸಿಡೆಂಟ್ ಆಫ್ USSR. ಓಕೆ, ನಾವು ಈ ಜೆನೀವಾ ಸಮಿತ್ ಕರೆಯೋದಕ್ಕೆ ಏನು ಕಾರಣ? ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಜೆನೀವಾ ಸಮಿತ್? ರೀಸನ್ ಏನು? ರೀಸನ್ ಕರೆದ್ರು. ಸಿ, ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ದೇವರ್ ಸೂಪರ್ ಪವರ್ಸ್, ತ್ರೀ ಸೂಪರ್ ಪವರ್ಸ್ ಎಮರ್ಜ್ಡ್. ಸೂಪರ್ ಪವರ್ಸ್ ಬಗ್ಗೆ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಯಾವ್ಯಾವ ಕಂಟ್ರೀಸು ಸೂಪರ್ ಪವರ್ಸ್? ತ್ರೀ ಕಂಟ್ರೀಸ್, ಯು ಕೆ, ದ ಯು ಎಸ್ ಎ ಆ್ಯಂಡ್ ದ USSR. ಈ ಮೂರು ಕಂಟ್ರೀಸು ದೇ ಬಿಕಮ್ ದ ಸೂಪರ್ ಪವರ್ಸ್. ಇವ್ರ ಹತ್ರ ಯಾಕೆ ಸೂಪರ್ ಪವರ್ಸ್ ಅಂತ ಕರಿತೀವಿ ಇವ್ರನ್ನ? ಬಿಕಾಸ್ ದೇ ಹ್ಯಾಡ್ ನ್ಯೂಕ್ಲಿಯರ್ ವೆಪನ್ಸ್. ನ್ಯೂಕ್ಲಿಯರ್ ವೆಪನ್ಸ್ ಇರೋರನ್ನ ಸೂಪರ್ ಪವರ್ಸ್ ಅಂತ ಕರಿತೀವಿ. ಸೊ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ನಿಮಗೆಲ್ಲ ಗೊತ್ತು, ಹಿರೋಶಿಮಾ ನಾಗಸಾಕಿ ಒಂದು ಆ ಸಿಟೀಸ್ನ ಅವ್ರು ಬಾಂಬ್ ಮಾಡಿ ಹೇಗೆ ಅದು ಡಿಸ್ಟ್ರಕ್ಷನ್ ಆಗಿದೆ, ಈಗ ಅದರ ಹೇಗೆಲ್ಲ ಪರಿಣಾಮ ಆಯಿತು ಅಂತ ತಿಳ್ಕೊಂಡ್ಮೇಲೆ ದೇ ಡಿಡ್ ನಾಟ್ ಟು ಹ್ಯಾವ್ ಅನದರ್ ವಾರ್. ಸೊ ಈ ಸೂಪರ್ ಪವರ್ಸು ಬಿಕಾಸ್ ದೇ ಹ್ಯಾಡ್ ನ್ಯೂಕ್ಲಿಯರ್ ವೆಪನ್ಸ್ ದೇ agreement that is known as NTB. ಇವರೆಲ್ಲ ಜೆನೀವಾಲ್ ಸೇರಿಕೊಂಡು ಈಗ ಏನು ಮಾಡ್ತಾರೆ, ಒಂದು NTB-ಗೆ ಬರ್ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. NTB ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಈ ಒಂದು ಅಗ್ರಿಮೆಂಟ್ಗೆ ಬರ್ತಾರೆ. ಇದು ಒಂದು ಅಗ್ರಿಮೆಂಟ್, ಯಾರು ಮೂರು ಜನರಲ್ಲಿ ಯಾರು ನಾವು ನ್ಯೂಕ್ಲಿಯರ್ ವೆಪನ್ಸನ್ನು ಟೆಸ್ಟ್ ಮಾಡಿಕೂಡ್ದು ಅಂತ. ಈ ಮೂರು ಜನ ಅಗ್ರಿಮೆಂಟ್ ಮಾಡಿದ್ಮೇಲೆ ಇವ್ರ ಮೂರು ಜನರಿಗೆ ಏನಾಯಿತು, ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ ಅಲ್ವಾ? ನಾವು ಯಾವಾಗಲೂ ಅಷ್ಟೇ ಅಲ್ವಾ, ನಾವು ಯಾವಾಗ ಒಂದು ಸೋಷಿಯಲ್ ಸ್ಟೇಟಸಲ್ಲಿ ತುಂಬ ಮೇಲೆ ಹೋಗ್ತೀವಿ ಆವಾಗ ಏನು ಮಾಡ್ತೀವಿ, ಒಬ್ಬರು ಯಾರು ಒಬ್ರನ್ನೊಬ್ಬರು ನಂಬೋದಿಲ್ಲ. ಅದೇ ಕೆಳವರ್ಗದ ಜನರನ್ನು ನೋಡಿ, ಎಲ್ಲರೂ ನಂಬ್ತಾರೆ, ಅವರು ನಂಬಿಕೆ ಮೇಲೆ ಜೀವನ ನಡೆಸ್ತಾರೆ ಅಲ್ವಾ? ಇವರು ಹಾಗೆ ಆಯಿತು, ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಅಂತ ಮಾಡಬೇಕು. ಆದರೆ ಒಬ್ರನ್ನೊಬ್ರು ನಂಬ್ತಾ ಇಲ್ಲ. ಈಗ ಇವ್ರಿಗೇನು ಪ್ರಾಬ್ಲಮ್ ಆಗಿದೆ ಅಂದರೆ, ಒಬ್ರಲ್ಲಿ ಯಾರಾದರೂ ಈ NTB-ನ ವಯಲೇಟ್ ಮಾಡಿದ್ರೆ, ಈ ಅಗ್ರಿಮೆಂಟ್ನ ವಯಲೇಟ್ ಮಾಡಿ ಟೆಸ್ಟ್ ಮಾಡಿಬಿಟ್ರೆ ಹೇಗೆ ಡಿಟೆಕ್ಟ್ ಮಾಡೋದು? ಇದು ಇವರ ಪ್ರಾಬ್ಲಮ್. ಈಗ ಪ್ರಾಬ್ಲಮ್ ಬಂತು. ಏನು ಪ್ರಾಬ್ಲಮ್ಮು? ಈ NTB-ಯಿಂದ ಒಂದು ಪ್ರಾಬ್ಲಮ್ ಬಂತು. ಏನು? ಹೌ ಟು ಡಿಟೆಕ್ಟ್ ದ ವಯಲೇಟರ್ಸ್.
hege one of the superpowers, if they violate the agreement, how to detect. ಯಾಕೆ ಡಿಟೆಕ್ಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ, ನೌ ಐ ಕಮ್ ಬ್ಯಾಕ್ ಟು ದಟ್ ಅರ್ಲಿಯರ್ ಪಾಯಿಂಟ್, ಸೈಸಮಿಕ್ ವೇವ್ಸ್ ಬಗ್ಗೆ. ಸೈಸಮಿಕ್ ವೇವ್ಸಿಂದ ಉಂಟಾಗ್ತಕ್ಕಂಥ ಟ್ರೆಮರ್ಸ್ಗೂ, ಅರ್ಥ್ಕ್ವೇಕಿಂದ ಉಂಟಾಗೋಂಥ, ಸಾರಿ ಈಗ ಅದ್ರ ಬಗ್ಗೆ ಮಾತಾಡ್ತೀನಿ. ಕೆಲಿ ಅವ್ರು ಮಾಡ್ತಾ ಇದ್ದಂಥ ರಿಸರ್ಚು ಇಲ್ಲಿ ಭಾಳ ಹೆಲ್ಪ್ ಆಗುತ್ತೆ ನೋಡಿ. ಅರ್ಥ್ಕ್ವೇಕಿಂದ ಉಂಟಾಗೋಂಥ ಟ್ರೆಮರ್ಸ್, ಅರ್ಥ್ಕ್ವೇಕ್ ಅಂದರೆ ಭೂಕಂಪದಿಂದ ಉಂಟಾಗಿರ್ತಕ್ಕಂಥ ಕಂಪನ, ಭೂಮಿ ಅದರುತ್ತಲ್ವಾ, ನಡುಗುತ್ತಲ್ವಾ, ಅದರಿಂದ ಉಂಟಾಗ ಕಂಪನ ಟ್ರೆಮರ್ಸ್ ಏನಿದೆ ಅದಕ್ಕೂ ಈ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡಿದಾಗ ಬರೋಂಥ ಟ್ರೆಮರ್ಸ್ಗೂ ವ್ಯತ್ಯಾಸ ಹೇಗೆ ಕಂಡುಹಿಡಿಯೋದು? ಯಾಕೆ ಅಂತೇಳಿದ್ರೆ, ಈಗ ಸಪೋಸ್ ಯು ಕೆನೋ, ಯು ಎಸ್ ಎನೋ, ಯು ಎಸ್ ಎಸ್ ಆರೋ ಒಂದು ನ್ಯೂಕ್ಲಿಯರ್ ವೆಪನ್ನನ್ನು ಕಂಡುಹಿಡಿದು ಹೊಸದನ್ನು ತಯಾರು ಮಾಡಿ ಆ ಬಾಂಬನ್ನು ಟೆಸ್ಟ್ ಮಾಡಬೇಕು. ಟೆಸ್ಟ್ ಮಾಡಿಬಿಡುತ್ತೆ ಅಂದ್ಕೊಳ್ಳಿ, ಟೆಸ್ಟ್ ಮಾಡಿಬಿಟ್ಟಿಲ್ಲ ಭೂಕಂಪ ಆಯಿತು ಅಂತ ಹೇಳಿಬಿಟ್ರೆ ಹೇಗೆ ಕಂಡುಹಿಡಿಯೋದು? How to detect the violators? ಈ ಎನ್ ಟಿ ಬಿ ಇಂದ ಬಂದಂಥ ಪ್ರಾಬ್ಲಮ್ಮು. ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ನೋಡಿ. ಲಾಯರ್ಸ್ ಕೈಲಾಗಲಿಲ್ಲ, ಇಂಜಿನಿಯರ್ಸ್ ಆಗಲಿಲ್ಲ, ಡಾಕ್ಟರ್ಸ್ ಆಗಲಿಲ್ಲ, ಯಾರು ಬರಬೇಕಾಯ್ತು? ಸೈಂಟಿಸ್ಟ್ ಬರಬೇಕಾಗಿತ್ತು. ಆಗ ಈಗ ಎಲ್ಲ ಸೈಂಟಿಸ್ಟ್ನ ಕರೆದ್ರು, ಕೆಲಿ ಕೂಡ ಹೋಗ್ತಾರೆ. ಆಗ ಫ್ರ್ಯಾಂಕ್ ಅಂತಕ್ಕಂಥ ಅಮೇರಿಕನ್ ಸೈಂಟಿಸ್ಟು ಒಂದು ರೆಕಮೆಂಡೇಷನ್ ಕೊಡ್ತಾರೆ ಈ ಮೂರು ಸೂಪರ್ ಪವರ್ಸ್ ಪ್ರೆಸಿಡೆಂಟ್ಸ್ಗೆ. ಏನಂತ ಹೇಳಿ, ಕೆಲಿ ಬ್ರೋಕ್ ಅನ್ನೋರು ಸೈಸಮಿಕ್ ವೇವ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಅದು ನಮಗೆ ಬಹುಶಃ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಯೂಸ್ ಆಗ್ಬೋದು, ಅವ್ರನ್ನ ಕರೆಸಿ ಅಂತ. ಸೊ ಕೆಲಿಸ್ ಬೋರೋಕ್ ಈ ಕಮ್ಸ್ ಟು ಜೆನೀವಾ. ವೆನ್ ಇ ಕಮ್ಸ್ ಇಯರ್, ಹಿಸ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಹೆಲ್ಪ್ ದೆಮ್ ಟು ಡಿಟೆಕ್ಟ್ ಹೌ ಟು ಬೈಫರ್ಕೇಟ್ ಬಿಟ್ವೀನ್ ದೇರ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಟ್ರೆಮರ್ಸ್ ಕಾಸ್ಡ್ ಬೈ ದ ಅರ್ತ್ ಟ್ರೆಮರ್ಸ್ ಜನರೇಟೆಡ್ ಬೈ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಇದಿಷ್ಟು. ಮತ್ತು ಇನ್ನೊಂದೇನು ಅಂತಂದರೆ, ಇಲ್ಲಿ ಯಾಕೆ ಈ ಪ್ರಾಬ್ಲಮ್ನ ಡಿಟೆಕ್ಟ್ ಮಾಡಬೇಕಾಯಿತು, ಯಾಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೊಂಡ್ರು ಇವರು, ಈ ಮೂರು ಪವರ್ಸ್ ಅವರು ಎನ್ ಟಿ ಬಿ ಮಾಡಿದ್ರು, ಎನ್ ಟಿ ಬಿ ಬಂದಮೇಲೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಯಾಕೆ ಅಂತಂದರೆ, ಅವರಿಗೆ ಮ್ಯಾಡ್ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಗೊತ್ತಾಗೋಗಿತ್ತು. ಮ್ಯಾಡ್ ಅಂದರೆ ಹುಚ್ಚರು ಅಂತ ಅಂದ್ಕೊಂಬಿಡ್ಬೇಡಿ, ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಏನದು ಮ್ಯಾಡ್ ಅಂದರೆ? ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಇದನ್ನು ನೋಡ್ಕೊಳ್ಳಿ. ವಾಟ್ ಈಸ್ ದಿಸ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್? ನೋಡಿ ಮಕ್ಕಳೇ, ಶಾಲೆಯಲ್ಲಿ ನಾವು ಕಲಿಬೇಕು, ನೀವು ಕಲಿಬೇಕಾದ್ರೆ ಯಾರಾದರೂ ನಿಮ್ಗೆ ಹೊಡೆದ್ರೆ ಏನು ಮಾಡ್ತೀರಾ? ಸುಮ್ಮನೆ ಹೊಡೆಸ್ಕೊಂಡು ಬರ್ತೀರಾ ನೀವು? ಮತ್ತು ವಾಪಸ್ ತಿರುಗಿ ಅವ್ನು ಒಂದು ಏಟು ಕೊಟ್ಟಿದ್ರೆ ನೀವು 10 ಏಟು ಕೊಟ್ಬಿಟ್ಟು ಬಂದಿರ್ತೀರ ಅಲ್ವಾ? ರಿಟಾಲಿಯೇಷನ್, ವಾಟ್ ಇಸ್ ದ್ಯಾಟ್? ರಿಟಾಲಿಯೇಷನ್. ಸೊ ದಿಸ್ ಇಸ್ ಸಮಥಿಂಗ್ ಸೇಮ್, ಮ್ಯೂಚುವಲ್ ಅಶ್ಯೂರ್ಡ್. ಐ ಅಶ್ಯೂರ್ ಯು, ಇಫ್ ಯು ಡಿಸ್ಟ್ರಕ್ಟ್ ಮೀ, ಐ ವಿಲ್ ಡಿಸ್ಟ್ರಕ್ಟ್ ಯು, ರಿಟಾಲಿಯೇಟ್ ವಿದಿನ್ 20 ಮಿನಿಟ್ಸ್. ಹಾರ್ಡ್ಲಿ 20 ನಿಮಿಷಗಳಲ್ಲಿ ನಾನು ಮತ್ತೆ ವಾಪಸ್ ನಿನಗೆ ಆ ಡಿಸ್ಟ್ರಕ್ಷನ್ನ ಕಳಿಸ್ತೀನಿ. ಇದು ಗೊತ್ತಿದ್ದರಿಂದ ದೇ ವಾಂಟೆಡ್ ಟು ಸಾಲ್ವ್ ದ ಪ್ರಾಬ್ಲಮ್. ಆದರೆ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಏನಿತ್ತು ಅಲ್ಲಿ? ತುಂಬ ಪೊಲಿಟಿಕಲ್ ಟೆನ್ಷನ್, ಕೋಲ್ಡ್ ವಾರ್ ನಡೀತಾ ಇತ್ತು. ಕೋಲ್ಡ್ ವಾರ್ ನಡೀತಾ ಇತ್ತು. ವಾಟ್ ಇಸ್ ದಿಸ್ ಕೋಲ್ಡ್ ವಾರ್? ಏನು ಕೋಲ್ಡ್ ವಾರ್? ಮನೇಲಿ ನೋಡಿ, ನಾವು ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಎಷ್ಟೊಂದು ದಿನ. ಅಕ್ಕ ತಮ್ಮ ಅಣ್ಣ ತಂಗಿ ಅಲ್ವಾ, ಅಪ್ಪ ಅಮ್ಮನ ಜೊತೆನೂ ಮಾತ್ಬಿಟ್ಟಿರ್ತೀವಿ ಎಷ್ಟೊಂದು ಸರಿ. ಸೊ ಇದು ಕೋಲ್ಡ್ ವಾರ್ ಅಲ್ವಾ? ಏನಿದು, ಹೊರಗಡೆ ಹೇಳ್ಕೊಳಕ್ಕಾಗಲ್ಲ, ಆದರೆ ವೈರತ್ವ ಮನಸ್ಸಿನಲ್ಲಿ. ಈಗಲೂ ಕೂಡ ನಾವು ಸಮಾಜದಲ್ಲಿ ಓದಬೇಕಾದ್ರೆ ನೀವು ನೋಡ್ತೀರಾ, ಇಂಡಿಯಾ, ಪಾಕಿಸ್ತಾನ್, ಚೈನಾ, ಹೇಗೆ ನಾವು ಒಬ್ರಿಗೊಬ್ರು ಕೋಲ್ಡ್ ವಾರ್ ನಡೀತಾನೇ ಇದೆ ಅಂತನ್ಬಿಟ್ಟು ಬಾರ್ಡರಲ್ಲಿ. ಸೊ ಈ ಕೋಲ್ಡ್ ವಾರು, ದೇರ್ ವಾಸ್ ಲಾಟ್ ಆಫ್ ಪೊಲಿಟಿಕಲ್ ಟೆನ್ಷನ್. ಆದರೂ ಒಂದು ಐಯನ್ ಕರ್ಟನ್ ಕೂಡ ಒಂದು ಇದಾಗಿತ್ತು. ಪಕ್ಕದ ಮನೆಯವ್ರು ನಮ್ಗೆ ಆಗದೆ ಹೋದ್ರೆ ಏನು ಮಾಡ್ತೀವಿ, ಒಂದು ಗೋಡೆ ಹಾಕ್ಬಿಡ್ತೀವಲ್ವಾ ಪಕ್ಕದ ಮನೆಯವ್ರಿಗೂ. ನಮಗೂ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಮುಖ ನಾವು ನೋಡಬಾರ್ದು, ನಮ್ಮ ಮುಖ ಅವ್ರು ನೋಡಬಾರ್ದು. ದಿಸ್ ಇಸ್ ಐಯನ್ ಕರ್ಟನ್. ಆ ಯುರೋಪಿಯನ್ ಕಂಟ್ರೀಸು, ಈ ಸೂಪರ್ ಪವರ್ಸು ಎಲ್ಲ ಒಂಥರ ಪೊಲಿಟಿಕಲ್ ಟೆನ್ಷನ್ ಆಗ್ತಾ ಇದ್ದಾಗ ದೇರ್ ವಾಸ್ ಅ ಬಿಗ್ ಐಯನ್ ಕರ್ಟನ್. ಆದರೆ ಈ ಸೈಂಟಿಸ್ಟ್ ಎಲ್ಲ ಕೂತ್ಕೊಂಡು ಜೆನೀವಾ ಸಮಿತಿಯಲ್ಲಿ ಯೋಚನೆ ಮಾಡ್ತಾರೆ, ಅದೇನೇ ಕೋಲ್ಡ್ ವಾರ್ ಇರಲಿ, ಅದೇನೇ ಪೊಲಿಟಿಕಲ್ ಟೆನ್ಷನ್ ಇರಲಿ, ಏನಾದರೂ ಇರಲಿ, ವಿ ಆಲ್ ಶುಡ್ ಕಮ್ ಔಟ್ ಆಫ್ ದಿಸ್ ಕಲ್ಚರಲ್ ಡಿಫ್ರೆನ್ಸಸ್. ನಾವು ಯಾವುದೇ ದೇಶಕ್ಕೆ ಸೇರಿರಲಿ, ನಾವು ಯಾವುದೇ ಭಾಷೆ ಮಾತಾಡಲಿ, ಎಂಥ ಪೊಲಿಟಿಕಲ್ ಟೆನ್ಷನ್ ಇರಲಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ವಿ ಆರ್ ಸೈಂಟಿಸ್ಟ್ಸ್.
We speak of the same language, that is science. We want to save the millions. ಇದನ್ನು ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ನಾವು ದ ಕೆಲಿಸ್ ಬೋರಾಕ್ಸ್ ರಿಸರ್ಚ್ ಕಮ್ಸ್ ಟು ಹೆಲ್ಪ್. ಇದಿಷ್ಟು ಅರ್ಥ ಆಯ್ತಲ್ವಾ ಮಕ್ಕಳು? ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ, ಇದನ್ನು ಮತ್ತೆ ಪುನರ್ಮನನ ಮಾಡ್ಕೊಳ್ಳಿ. ನಾನು ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಮತ್ತೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿ ಸೈಂಟಿಸ್ಟ್ಸ್ ಬಗ್ಗೆ ಏನು ಮಾತಾಡ್ತಾರೆ ಇವರು ನೋಡೋಣ ಅಲ್ವಾ. ಫಸ್ಟ್ ಆಫ್ ಆಲ್ ಇವರೇನು ಹೇಳ್ತಾರೆ, ದೇ ಆರ್ ಇಮ್ಮರ್ಸ್ಡ್ ಇನ್ ದೇರ್ ವರ್ಕ್ ಅಂತ ಒಂದು ಉದಾಹರಣೆ ಕೊಡ್ತಾರೆ. ದೇ ಆರ್ ಆಲ್ ಇಮ್ಮರ್ಸ್ಡ್. ಅವರು ನೋಡಿ, ನಮಗೆ ನಾವೆಲ್ಲಾದರೂ ಹೋಗಬೇಕಾದ್ರೆ, ಮದುವೆಗೆ ಹೋಗಬೇಕಾದ್ರೆ ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು, ಪಾರ್ಟಿಗೆ ಹೋಗ್ಬೇಕಾದ್ರೆ ಯಾವ ರೀತಿ ಡ್ರೆಸ್ ಮಾಡ್ಕೋಬೇಕು, ಎಷ್ಟೊಂದೆಲ್ಲ ನಾವು ಕಾನ್ಷಿಯಸ್ ಆಗಿ ನಾವು ರೆಡಿ ಆಗ್ತೀವಲ್ವಾ. ಆದರೆ ಸೈಂಟಿಸ್ಟ್ಗೆ ಅಷ್ಟು ಟೈಮ್ ಇರಲ್ಲ. ಅವರು ತಮ್ಮ ಪೂರ್ತಿ ಮನಸ್ಸನ್ನು, ಪೂರ್ತಿ ಜೀವನನ ರಿಸರ್ಚ್ಗೋಸ್ಕರ, ಮಾನವನ ಒಳಿತಿಗೋಸ್ಕರನೇ ಅವರು ಕಳೀತಾ ಇರ್ತಾರೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಎಷ್ಟು ಅವರು ಹೇಗೆ ಊಟ ತಿಂಡಿ ಮೇಲೂ ಜ್ಞಾನ ಇರಲ್ಲ ಅವರಿಗೆ, ಅವರು ಯಾವ ಕಾಲಿಗೆ ಯಾವ ಚಪ್ಪಲಿ ಹಾಕ್ಕೊಳ್ತಾರೆ ಅಂತಲೂ ಗೊತ್ತಿರಲ್ಲ. ಈ ರೀತಿ ಅವರು ತಮ್ಮ ಜೀವನನ ಇಮ್ಮರ್ಸ್ ಆಗಿ ತಮ್ಮ ಕಾರ್ಯದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಒಂದು ಪಾಯಿಂಟ್ ಆಯಿತಾ. ನೆಕ್ಸ್ಟು ಏನು ಅಂತಂದರೆ, ಬೇಸಿಕ್ ರಿಸರ್ಚ್ ಬಗ್ಗೆ ಮಾತಾಡ್ತಾರೆ. ಬೇಸಿಕ್ ರಿಸರ್ಚ್ ಬಗ್ಗೆ ಮಾತಾಡ್ತಾರೆ. ಬೇಸಿಕ್ ಸೈನ್ಸ್ ರಿಸರ್ಚ್ ಇದೆಯಲ್ಲ, ಬೇಸಿಕ್ ಸೈನ್ಸ್, ಈ ಬೇಸಿಕ್ ಸೈನ್ಸ್ ಏನಾದರೂ ರಿಸರ್ಚ್ ಆಗದೆ ಹೋದರೆ ನೋಡಿ, ಇದು ಆಗೋದೇ ಇಲ್ಲ, ಸಾಧ್ಯವೇ ಇಲ್ಲ. ಈಗ ರಿಸರ್ಚ್ ಯಾವುದಕ್ಕೆ ಬೇಕಾಗಿರೋದು ನಮಗೆ? ಕೊರೋನಾ ವೈರಸ್ಗೆ ಸೈಂಟಿಸ್ಟಿಂದ ಅಲ್ವಾ ರಿಸರ್ಚ್ ಆಗಬೇಕಾಗಿದೆ, ಆಗ್ತಾ ಇದೆ. ಸೊ ಕಾತರದಿಂದ ಕಾಯ್ತಾ ಇದ್ದೀವಿ ನಾವು. ಅಂದರೆ ಬೇಸಿಕ್ ಸೈನ್ಸಲ್ಲಿ ರಿಸರ್ಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿಗೆ ನಾವು ಎಲ್ಲ ಸರ್ಕಾರ ಕೂಡ ಗಮನ ಕೊಡಬೇಕು. ಹಾಗೆ ಹೆಚ್ಚು ಜನರು ಬೇಸಿಕ್ ರಿಸರ್ಚ್ ಬಗ್ಗೆ ಕಾಳಜಿ ವಹಿಸಿ ಆ ಸಬ್ಜೆಕ್ಟ್ಸ್ನ ಆಯ್ಕೆ ಮಾಡ್ಕೋಬೇಕು ತಮ್ಮ ಮುಂದಿನ ಕೆರಿಯರ್ಗೆ ಅಂತ ಕೂಡ ಅವರು ಕರೆ ಕೊಡ್ತಾರೆ. ಆಯಿತಾ. ಹಾಗೆ ಸೈಂಟಿಸ್ಟ್ ಬಗ್ಗೆ ಇನ್ನೇನು ಮಾತಾಡ್ತಾರೆ, ದೇ ಆರ್ ಪ್ರಾಕ್ಟಿಕಲ್ ಪೀಪಲ್ ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾರೆ. ಹೇಗೆ ಇವರು ಪ್ರಾಕ್ಟಿಕಲ್ ಪೀಪಲ್ ಅಂತಕ್ಕಂಥದ್ದು? ಸುಮ್ಮನೆ ಆಶ್ವಾಸನೆ ಕೊಟ್ಬಿಡೋದಲ್ಲ, ಏನೋ ಒಂದು ಪ್ರಾಮಿಸ್ ಮಾಡಿಬಿಡೋದು, ಓ ಏನೋ ಒಂದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿಬಿಟ್ಟು ಪತ್ತನೇ ಇರಲ್ವಲ್ಲ. ಆ ರೀತಿ ಅಲ್ಲ, ನಮ್ಗೆ ಇದರ ಅನುಭವ ಆಗಿದೆ ಅಲ್ವಾ. ಲೀಡರ್ಸು, ಪೊಲಿಟಿಕಲ್ ಲೀಡರ್ಸು ಏನೋ ಒಂದು ಪ್ರಾಮಿಸ್ ಮಾಡ್ತಾರೆ, ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಆ ಥರ ಅಲ್ಲ. ಪ್ರಾಕ್ಟಿಕಲ್ ಪೀಪಲ್, ಹೇಗೆ ಪ್ರಾಕ್ಟಿಕಲ್ ಪೀಪಲ್ ಇವರು ಅನ್ನೋದಕ್ಕೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗಾಗಲೇ ನಮಗೆ ಗೊತ್ತು, ನಮ್ಮ ಜೀವನನೇ ಸೈನ್ಸು. ಸೈನ್ಸ್ ಬಿಟ್ಟು ನಾವು ಜೀವಿಸೋಕ್ಕೆ ಆಗಲ್ಲ ಅಲ್ವಾ. ಇನ್ ದ ಫೀಲ್ಡ್ ಆಫ್ ಮೆಡಿಸನ್ ತೊಗೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ತೊಗೊಳ್ಳಿ, ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳಿ, ಯಾವುದೇ ಒಂದು ತೊಗೊಳ್ಳಿ, ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್ ಗ್ಯಾಡ್ಜೆಟ್ಸು ಯಾವ ತೊಗೊಳ್ಳಿ, ಎಲೆಕ್ಟ್ರಾನಿಕ್ಕು, ಎಲೆಕ್ಟ್ರಿಕಲ್, ಎವ್ರಿಥಿಂಗ್ ಇಟ್ ಈಸ್ ಥ್ರೂ ದ ಸೈಂಟಿಸ್ಟ್. ದಟ್ ಓನ್ಲಿ ಶೋಸ್, ದಟ್ ಈಸ್ ದ ಪ್ರೂಫ್ ಇಟ್ ಸೆಲ್ಫ್ ಟು ಸೇ ದಟ್ ಸೈಂಟಿಸ್ಟ್ ಆರ್ ದ ಪ್ರಾಕ್ಟಿಕಲ್ ಪೀಪಲ್ ಅಂತಕ್ಕಂಥದ್ದು. ಇಲ್ಲಿ ಎರಡು ವಿಧಗಳಿರ್ತವೆ ಸೈನ್ಸಲ್ಲಿ ರಿಸರ್ಚ್. ಒಂದು ಫಿಸಿಕ್ಸ್ ಬಗ್ಗೆ, ಇನ್ನೊಂದು ಬಯೋಲಜಿ ಬಗ್ಗೆ ಅಲ್ವಾ. ಸೊ ಇಲ್ಲಿ ಎರಡು ವಿಭಾಗದಲ್ಲಿ ಫಿಸಿಕ್ಸಲ್ಲಿ ರಿಸರ್ಚ್ ಆಗುತ್ತೆ, ಬಯೋಲಜಿಯಲ್ಲಿ ರಿಸರ್ಚ್ ಆಗ್ತಾ ಇರುತ್ತೆ. ಎರಡು ಬ್ರಾಂಚಸ್ ಇವಲ್ವಾ. ಬಯೋಲಜಿಯಲ್ಲಿ ಏನೇನು ರಿಸರ್ಚ್ ಆಗುತ್ತೆ, ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಎಲ್ಲ ಬರೋದು ಬಯೋಲಜಿಯಲ್ಲಿ. ಮೆಡಿಸಿನ್ಸು, ನಾವು ತಗೊಳ್ಳೋ ಮಾತ್ರೆಗಳು ಇವೆಲ್ಲ ಈ ಒಂದು ಬ್ರಾಂಚ್ಗೆ ಬರುತ್ತೆ. ಸೊ ಸರ್ಕಾರ ಈ ಒಂದು ಬ್ರಾಂಚ್ಗೆ ಹೆಚ್ಚು ಒತ್ತು ಕೊಡುತ್ತೆ, ಫಿಸಿಕ್ಸ್ಗೆ ಕೊಡೋದಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಕಡೆಗೆ ಅವರು ಎಂಡ್ ಏನು ಆ ಪ್ರಬಂಧವನ್ನು, ಎಸ್ಸೆನ, ಪಾಠನ ಹೇಗೆ ಎಂಡ್ ಮಾಡ್ತಾರೆ, ಇಫ್ ಯು ಯೂಸ್ ಸೈನ್ಸ್ ಪ್ರಾಪರ್ಲಿ, ಜುಡಿಷಿಯಸ್ ಆಗಿ, ನಮ್ಗೆ ಹೇಗೆ ಅನುಕೂಲಕರವಾಗಿ ಅದನ್ನು ನಾವು ಉಪಯೋಗಿಸ್ಕೊಂಡ್ರೆ, ಇಟ್ ಈಸ್ ರಿಯಲಿ ಆ ಕೇರ್ ಟೇಕರ್ ಆ್ಯಂಡ್ ಆರ್ ಗಾರ್ಡಿಯನ್ ಅಂತಂದ ಹೇಳ್ತಾರೆ. ಆ್ಯಂಡ್ ವೇರ್ ದೇರ್ ಇಸ್ ಸೈನ್ಸ್ ದೇರ್ ಇಸ್ ಹೋಪ್ ಆಫ್ ಸರ್ವೈವಲ್. ಎಲ್ಲಿ ಸೈನ್ಸ್ಗೆ ಒತ್ತು ಕೊಡ್ತಾರೋ, ಎಲ್ಲಿ ಎನ್ಕರೇಜ್ಮೆಂಟ್ ಇದೆಯೋ ಸೈನ್ಸ್ಗೆ, ಅಲ್ಲಿ ಶ್ಯೂರ್ಲಿ ದೇರ್ ಇಸ್ ಹೋಪ್ ಆಫ್ ಸರ್ವೈವಲ್. ಯಾರಿಗೆ? ದಿಸ್ ಪ್ಲ್ಯಾನೆಟ್ ಅರ್ಥ್, ಈ ಭೂಮಿಗೆ, ಈ ಭೂಮಿಯಲ್ಲಿರ್ತಕ್ಕಂಥ ಜೀವರಾಶಿಗಳಿಗೆ ಸೈನ್ಸು ಇದ್ದರೆ ಮಾತ್ರ ಉಳಿವಿಕೆಗೆ ಒಂದು ಆಶಾ, ಒಂದು ಹೋಪ್ ಇದೆ ಅಂತ ಮುಗಿಸ್ತಾರೆ. ಹೇಗೆ ಕೇರ್ ಟೇಕರ್, ಹೇಗೆ ಗಾರ್ಡಿಯನ್ ಅಂತ ಹೇಳಿದ್ರೆ, ಸೈನ್ಸನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಅದನ್ನು ನಾವು ವಿನಾಶಕಾರಿಯಾಗಿ ಉಪಯೋಗಿಸ್ಕೊಳ್ಬಾರ್ದು, ಆಗ ಖಂಡಿತವಾಗ್ಲೂ ನಮ್ಮನ್ನು ಅದು ಕಾಪಾಡುತ್ತೆ ಅಂತ ಹೇಳಿ ಅವರು ತಮ್ಮ ಪ್ರಬಂಧವನ್ನು ಮುಗಿಸ್ತಾರೆ. ಮತ್ತೆ ಖಂಡಿತವಾಗ್ಲೂ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು.
In the next session, we will move on to Unit 6, The Discovery, Highlights and Extracts of this lesson, and Unit 7, Colors of Silence, Highlights of the lesson.